ಈ ಪ್ರಕರಣದ ಆಳಕ್ಕೆ ಇಳಿಯುತ್ತಿಲ್ವ ಲೋಕಾಯುಕ್ತ ಅನ್ನೋ ಪ್ರಶ್ನೆ ಈಗ ಉದ್ಭವವಾಗಿದೆ. ಕೇವಲ ಹಣವನ್ನ ಸೀಸ್ ಮಾಡಿ ಸೈಲೆಂಟ್ ಆಗೋದ್ರ ಲೋಕಾಯುಕ್ತ ಪೊಲೀಸರು ಗುತ್ತಿಗೆದಾರನ ಜೊತೆ ಡೀಲ್ ಮಾಡಿದವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಡೀಲ್ ಮಾಡಿದ ಅಧಿಕಾರಿಗಳನ್ನ ಕೈ ಬಿಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಟೆಂಡರ್ಗಳಲ್ಲಿ ಅಧಿಕಾರಿಗಳೇ ಸೈನಿಂಗ್ ಅಥಾರಿಟಿಯನ್ನು ಹೊಂದಿರ್ತಾರೆ. ಇಲ್ಲಿ ಮಾಡಾಳ ಪುತ್ರ ಕೇವಲ ಮಧ್ಯವರ್ತಿ ಅಷ್ಟೇ, ಮೀಡಿಯೇಟರ್ ಆಗಿ ಕೆಲಸ ಮಾಡಿದ್ರು ಅಷ್ಟೇ. ಆದರೆ ಇದರ ಹಿಂದಿರುವಂತ ಅಧಿಕಾರಿಗಳು ಅವರ ಹೆಸರು ಇಲ್ಲೆಲ್ಲೂ ಕೂಡ ಪ್ರಸ್ತಾಪವೇ ಆಗಿಲ್ಲ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಸೈಲೆಂಟ್ ಆದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ವಿಷ್ಣು ಪ್ರಸಾದ್, ಇಲ್ಲಿ ಮೀಡಿಯೇಟರ್ ಹೆಸರು ಮಾತ್ರ ಕೇಳಿ ಬರ್ತಾ ಇದೆ. ಹಣವನ್ನ ತಂದು ಕೊಟ್ಟವರು ಅರೆಸ್ಟ್ ಆಗಿದ್ದಾರೆ, ತಗೊಂಡವರು ಕೂಡ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇದರ ಹಿಂದೆ ಇರುವಂತ ಸೂತ್ರಧಾರಿಗಳು ಪಾತ್ರಧಾರಿಗಳು ಅವರ ಹೆಸರು ಯಾಕಿಲ್ಲೆಲ್ಲೂ ತಳಕ ಹಾಕೊಳ್ತಿಲ್ಲ. ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾಹಿತಿ ಕೊಡದಾದ್ರೆ? ಖಂಡಿತ ನಾಗೇಂದ್ರ, ಯಾಕಂತಂದ್ರೆ ಯಾವುದೇ ಒಂದು ಕರಪ್ಷನ್ ಆಗಬೇಕಾದ್ರೆ ಸರ್ಕಾರಿ ಇಲಾಖೆಯಲ್ಲಿ ಕೇವಲ ಮಿನಿಸ್ಟರ್ಗಳು ಇರಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ರಾಜಕಾರಣಿಗಳು ಮಾತ್ರ ಅಲ್ಲ, ಇದರಲ್ಲಿರುವಂತಹ ಸೈನಿಂಗ್ ಅಥಾರಿಟಿ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಎಂಎಲ್ಎ ಆಗಿರ್ಬೋದು ಮತ್ತೆ ಯಾವುದೇ ಮಿನಿಸ್ಟರ್ ಆಗಿರ್ಬೋದು ಸೈನಿಂಗ್ ಅಥಾರಿಟಿನೇ ಇಲ್ಲ, ಕೇವಲ ಅವರು ಜನರಿಂದ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿಗಳಷ್ಟೇ. ಯಾವುದೇ ಟೆಂಡರ್ಗಳಿರ್ಬೋದು, ಸರ್ಕಾರದಿಂದ ಆಗುವಂತಹ ಯಾವುದೇ ಅಧಿಕೃತ ನಿರ್ಧಾರಗಳನ್ನೇ ಇರ್ಬೋದು, ಎಲ್ಲದಕ್ಕೂ ಸೈನಿಂಗ್ ಅಥಾರಿಟಿ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ತಾರೆ. ಅಂತಹ ಅಧಿಕಾರಿಗಳನ್ನು ಈ ಪ್ರಕರಣದಲ್ಲಿ ಯಾಕೆ ತರಲಿಲ್ಲ ಅನ್ನೋಂಥದ್ದು ಈಗಿರುವಂತಹ ಪ್ರಶ್ನೆ ನಾಗೇಂದ್ರ. ಯಾಕಂತಂದರೆ ಇಲ್ಲಿ ಏನು ಪ್ರಶಾಂತ್ ಮಾಡಾಳ್ ಅವರು ಇಲ್ಲಿ ಹಣವನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಟ್ರ್ಯಾಪ್ ಆಗಿದೆ, ಮತ್ತು ಟ್ರ್ಯಾಪ್ ಆದಂಥ ಸಂದರ್ಭದಲ್ಲಿ ಯಾವುದೇ ಸರ್ಚ್ ವಾರಂಟ್ ಇಲ್ಲದೆ ಮತ್ತು ಸಕ್ಷಮ ಪ್ರಾಧಿಕಾರದ ಪರ್ಮಿಷನ್ ಇಲ್ಲದೆ ರೇಡ್ ಮಾಡುವಂಥ ಅಧಿಕಾರ ಲೋಕಾಯುಕ್ತಕ್ಕೆ ಇದೆ. ಆದರೆ ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಟೆಂಡರ್ ಕೊಡುವಂತಹ ಇದಕ್ಕೋಸ್ಕರ ಇಲ್ಲಿ ಕಿಕ್ ಬ್ಯಾಕ್ ಪಡೆಯುವಂತಹ ಕೆಲಸ ಆಗ್ತಾ ಇತ್ತು. ಈ ಕಿಕ್ ಬ್ಯಾಕ್ ಪಡೆಯುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಡೈರೆಕ್ಟ್ ಆಗಿ ಟ್ರ್ಯಾಪ್ ಮಾಡಿರುವಂಥದ್ದು. ಆದರೆ ಈ ಒಂದು ಟೆಂಡರ್ ನೀಡುವ ವಿಚಾರ ಏನಿದೆ, ಈ ಟೆಂಡರ್ ಪ್ರೋಸೆಸ್ ಆಗಬೇಕು ಅಂದರೆ ಕೇವಲ ಸುಮ್ಮನೆ ಸಿಕ್ಕ ಸುಮ್ಮನೆ ಒಬ್ಬರು ಅಲ್ಲಿರುವಂತಹ ಅಧ್ಯಕ್ಷರು ಹೇಳಿದ ತಕ್ಷಣ ಆಗಲಿಕ್ಕಿಲ್ಲ. ಯಾಕಂತಂದರೆ ಅದರ ಹಿಂದೆ ಒಂದು ದೊಡ್ಡ ಟೀಮೇ ವರ್ಕ್ ಮಾಡುತ್ತೆ. ಮತ್ತು ಈ ಪ್ರಕರಣ ನೋಡೋದಾದರೆ ಇಲ್ಲಿ ತನಕ ಲೋಕಾಯುಕ್ತ ಅಧಿಕಾರಿಗಳು ಕೇವಲ ಇಲ್ಲಿ ಮಾಡಾಳ್ ಮತ್ತು ಮಾಡಾಳ್ ಅವರ ಪುತ್ರನಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು, ಅವ್ರ ಜೊತೆ ಹೋದಂತಹ ಬ್ರೋಕರ್ಗಳಿಗೆ ಮಾತ್ರ ಸೀಮಿತ ಮಾಡಿದರೆ ವಿನಃ ಇದರ ಹಿಂದಿರುವಂತಹ ಅಧಿಕಾರಿಗಳನ್ನ ಇಲ್ಲಿ ತನಕ ಲೋಕಾಯುಕ್ತ ಟಚ್ ಮಾಡಿಲ್ಲ. ಅದು ಯಾಕೆ ಅನ್ನೋ ಪ್ರಶ್ನೆ ಒಂದು ಕಡೆ ಇರುವಂಥದ್ದು. ಇದರ ನಡುವೆ ಆ ಅಧಿಕಾರಿಗಳಿಗೆ ನಡುಕ ಕೂಡ ಶುರುವಾಗಿರುವಂಥದ್ದು. ಯಾಕಂತಂದರೆ ಇದೇ ಕೆ ಎಸ್ ಡಿ ಎಲ್ ವಿರುದ್ಧ ಒಂದಲ್ಲ ಹೇಳಲ್ಲ, ಇಲ್ಲಿ ತನಕ ಸುಮಾರು ಈಗಾಗಲೇ ಏನು ಶಿವಶಂಕರ್ ಹೇಳಿದಂತೆ ಅವರು 5 ದೂರುಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅನೇಕ ಮಂದಿ ಕೆ ಎಸ್ ಡಿ ಎಲ್ನಲ್ಲಿ ಆಗ್ತಿರುವಂತಹ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಇನ್ನು ಟೆಂಡರ್ ವಿಚಾರಕ್ಕೆ ನಾವು ನೋಡ್ತಾ ಹೋದಂಥ ವೇಳೆ ಈ ಟೆಂಡರ್ ಹಿಂಭಾಗದಲ್ಲಿ ಸಾಕಷ್ಟು ಮಂದಿ ಕೆಲಸವನ್ನು ಮಾಡುವಂಥದ್ದು, ಇಡೀ ಟೆಂಡರ್ ಸೈನಿಂಗ್ ಅಥಾರಿಟಿ ಫೈನಲ್ ಮಾಡುವಂತಹ ಜವಾಬ್ದಾರಿ ಇರುವಂಥದ್ದು ಎಂ ಡಿ ಆಗಿರುವಂಥದ್ದು, ಅದು ಈಗ ಕೆ ಎಸ್ ಡಿ ಎಲ್ಲಿ ಡಾಕ್ಟರ್ ಮಹೇಶ್ ಅವರ ಇರುವಂಥದ್ದು, ಅವರ ವಿರುದ್ಧ ಬರುವಂತಹ ಆರೋಪ. ಯಾಕೆಂದರೆ ಅವರೇ ಇಡೀ ಟೆಂಡರ್ನ ಸೈನಿಂಗ್ ಅಥಾರಿಟಿ ಇರುವಂತಹ ವ್ಯಕ್ತಿ. ಎರಡನೇದಾಗಿ ಇಲ್ಲಿ ಪರ್ಚೇಸ್ ನೆಗೋಸಿಯೇಷನ್ ಅಂದರೆ ಯಾವುದೇ ಒಂದು ಕಚ್ಚಾ ವಸ್ತುವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ರೇಟ್ ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿರೋ ಆರೋಪ ಏನಂತಂದರೆ ಇಲ್ಲಿ 2% ಮಾತ್ರ ಜಾಸ್ತಿ ಮಾಡೋಕೆ ಅವಕಾಶ ಇರುವಂಥದ್ದು ಅದು ತುರ್ತು ಸಂದರ್ಭದಲ್ಲಿ. ಆದರೆ ಇಲ್ಲಿ ಬರೋಬ್ಬರಿ 70%ನ ಜಾಸ್ತಿ ಮಾಡಿ ಇಲ್ಲಿ ಖರೀದಿ ಮಾಡುವಂಥ ಕೆಲಸವನ್ನು ಮಾಡಿದರೆ ಈ ಕಮಿಟಿ ಇನ್ಚಾರ್ಜ್ ಆಗಿರುವಂತಹ ಉಮಾಶಂಕರ್ ಅಪ್ಪಾಲಿ ವಿರುದ್ಧ ಬರುವಂಥ ಆರೋಪ ಬರ್ತಿರುವಂಥದ್ದು. ಆದರೆ ಅವರ ವಿರುದ್ಧ ಯಾವುದೇ ರೀತಿ ಕ್ರಮಕ್ಕೆ ಇಲ್ಲಿ ಲೋಕಾಯುಕ್ತ ಮುಂದಾಗಿಲ್ಲ. ಇನ್ನು 3ನೇ ಪಾಯಿಂಟು, ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್. ಯಾವುದೇ ಕಚ್ಚಾ ವಸ್ತುಗೆ ಸಂಬಂಧಪಟ್ಟಂತೆ ಯಾವುದನ್ನು ಬಳಕೆ ಮಾಡಬೇಕು, ಯಾವುದನ್ನು ಪರ್ಚೇಸ್ ಮಾಡಬೇಕು, ಆ ಖರೀದಿ ಮಾಡುವಂತಹ ವ್ಯಕ್ತಿಯ ಅದನ್ನು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುವಂತಹ ವ್ಯಕ್ತಿ ಆಗಿರುವಂಥದ್ದು ಚಿದಾನಂದು, ಅವರ ಹೆಸರು ಕೂಡ ಇಲ್ಲೆಲ್ಲೂ ಕೂಡ ಉಲ್ಲೇಖ ಆಗ್ತಿಲ್ಲ. ಮತ್ತು ಇನ್ನೊಂದು ಪ್ರಮುಖವಾದಂತಹ ವ್ಯಕ್ತಿ ಏನಂತಂದರೆ QC ಮ್ಯಾನೇಜರು, ಅಂದರೆ ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಅದರ ಕ್ವಾಲಿಟಿ ಹೇಗಿದೆ, ಅದನ್ನು ಖರೀದಿ ಮಾಡಬೇಕಾ ಬೇಡುವಂತ ಡಿಸೈಡ್ ಮಾಡುವಂತಹ ವ್ಯಕ್ತಿ ನಾಗರಾಜ್ ಅವರು, ಅವ್ರನ್ನು ಕೂಡ ಟಚ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅದಲ್ಲದೆ ಡೆಪ್ಟಿ ಮ್ಯಾನೇಜರು ಮೆಟೀರಿಯಲ್ ಯಾವುದೇ ಮೆಟೀರಿಯಲ್ ಬಂದರೂ ಕೂಡ ಅದನ್ನು ಇಟ್ಕೊಳ್ಳೋದಿರ್ಬೋದು, ಅದನ್ನು ಮೆಟೀರಿಯಲ್ನ ಏನು ಇಲ್ಲಿ ಸೋಪ್ ತಯಾರಿಸಿಕೆ ಮಾಡೋದಕ್ಕೆ ಕೊಡೋದಿರ್ಬೋದು, ಅದರ ಇನ್ಚಾರ್ಜ್ ಆಗಿರುವಂತಹ ಸುಂದರ್ ಮೂರ್ತಿಯನ್ನು ಕೂಡ ಇಲ್ಲಿ ಟಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಇನ್ನೊಂದು ಪ್ರಮುಖವಾದಂತಹ ವ್ಯಕ್ತಿ ಏನಂದರೆ ಇಲ್ಲಿ MD ಸೈನ್ ಹಾಕಿ ಅಪ್ರೂವಲ್ ಮಾಡಿದರೂ ಕೂಡ ಹಣವನ್ನು ರಿಲೀಸ್ ಮಾಡುವಂತಹ ವ್ಯಕ್ತಿ ಇಲ್ಲಿ GM ಫೈನಾನ್ಸ್ ಇರುವಂತಹ ವ್ಯಕ್ತಿ ಆಗಿರುವಂತಹ ಅವಿನಾಶ್ ಗುಪ್ತಾ ಅವರಿಗೆ ಬರುವಂಥದ್ದು. ಆದರೆ ಆ ಅಧಿಕಾರಿನೂ ಕೂಡ ಇಲ್ಲೆಲ್ಲೂ ಕೂಡ ಟಚ್ ಮಾಡಿಲ್ಲ. ಅಂದರೆ ಇಡೀ ಈ ಪ್ರಕರಣ ಎಲ್ಲೊಂದು ಕಡೆ ಪ್ರಶಾಂತ್ ಮಾಡಾಳ್ ಅವರು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ರು ಅನ್ನೋ ಒಂದು ಆರೋಪದ ಕಡೆಯಲ್ಲಿ ಒಂದು ಕೇಸ್ ದಾಖಲಾದರೆ ಇದೇ KSDL ವಿರುದ್ಧ ಅನೇಕ ದೂರುಗಳು ದಾಖಲಾಗಿರುವಂಥದ್ದು, ಅನೇಕ ಟೆಂಡರ್ಗಳಲ್ಲಿ ಕಿಕ್ ಬ್ಯಾಕ್ ಪಡೆದುಕೊಂಡೇ ಟೆಂಡರ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ದಾಖಲಾಗಿರುವಂಥದ್ದು. ಅದಲ್ಲದೆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ದುಪ್ಪಟ್ಟಲ್ಲ, ಸುಮಾರು 3 ಪಟ್ಟು ಹಣ ಕೊಟ್ಟು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಿದರೆ ಅದ್ಯಾವುದ್ರ ವಿರುದ್ಧವೂ ಯಾಕೆ ಕ್ರಮ ಆಗಿಲ್ಲ, ಮತ್ತು ಇದರ ಹಿಂದಿರುವಂಥ ಅಧಿಕಾರಿಗಳನ್ನು ಯಾಕೆ ಟಚ್ ಮಾಡಿಲ್ಲ ಅನ್ನೋಂಥದ್ದು ಪ್ರಶ್ನೆ ಇರುವಂತಾಗೇಂದ್ರ. ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.